ನಿಮಗೆ ಗೊತ್ತು, ಹಿಂದೆ ಏನೇನೋ ನಡೀತು, ಅದು ಆಕಸ್ಮಿಕವಾಗಿ ನಡೀತು. ಅದು ನಡೆದಾದ ಮೇಲೆ ನಾನು ನಿಮ್ಮನ್ನು ಭೇಟಿ ಮಾಡಿಲ್ಲ. ಇವತ್ತು ನಾನು ಭೇಟಿ ಮಾಡಿರೋದೇನೆಂದರೆ, ಅದು ಹಿಂದೆ ನಡೆದಿರೋ ವಿಷಯ ಇವತ್ತು ಯಾವ ಮಟ್ಟಕ್ಕೆ ನನ್ನ ಫ್ಯಾನ್ಸ್ಗಳಿಗೆ ಇದಾಗಿದೆ ಅಂದರೆ, ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಸೆಲ್ಫಿ ತೊಗೊಳ್ಳೋರು ಈಗ ಹಿಂದೆಯಿಂದ ಮಾತಾಡ್ತಾರೆ. ಅಯ್ಯೋ, ಅವನ ಹತ್ರ ಹೆಂಗೆ ಸೆಲ್ಫಿ ತೊಗೊಳೋದು, ಅವ್ನು ಹೆಂಗೆ ಬಿಹೇವ್ ಮಾಡ್ತಾನೋ ಗೊತ್ತಿಲ್ಲ, ಅವ್ನು ಯಾವ ರೀತಿ ಆಡ್ತಾನೋ ಗೊತ್ತಿಲ್ಲ, ಬೇಡ ಬಿಡು ಸೆಲ್ಫಿ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟರು. ಅವ್ರಿಗೆಲ್ಲ ಹೇಳೋದಿಷ್ಟೇ, ನಾನು ತಪ್ಪು ಮಾಡೋರಿಗೆ ಆ ಥರ ಪ್ರೀತಿಸೋರಿಗೆ ಯಾವತ್ತೂ ನನ್ನ ಮಗು ಥರ, ಅದು ನಿಮಗೂ ಗೊತ್ತು ನಾನು ಯಾವ ಥರ ಅಂದ್ಬಿಟ್ಟು ನನಗನ್ನಿಸ್ತು. ತಪ್ಪು ಮಾಡಿರೋರಿಗೂ ನಾನು ಅವ್ರ ಮೇಲೆ ಕೋಪ ಇಲ್ಲ, ಏನಿಲ್ಲ. ಆ್ಯಂಡ್ ಇವತ್ತು ಉದ್ದೇಶ ಇಷ್ಟೇ. ನೋಡಿ ಮೊನ್ನೆ ಬಿಗ್ ಬಾಸ್ ಪ್ರೆಸ್ ಮೀಟಲ್ಲಿ ಸುದೀಪ್ ಅವರು ನನ್ನ ಬಗ್ಗೆ ಮಾತಾಡಿದ್ದಾರೆ. ಅದನ್ನು ಕೇಳಿ ಭಾಳ ಖುಷಿಪಟ್ಟೆ. ನಾನು ಇಷ್ಟೊಂದು ಅವ್ರು ಪ್ರೀತಿಸ್ತಾರೆ, ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನನ್ನ ಪರಿಸ್ಥಿತಿ ಏನು, ನಾನು ಯಾಕೆ ಹಂಗೆ ಆಡಿದೆ, ಅದನ್ನು ಕೆಲವರು ಕೇಳಬೇಕಿತ್ತು. ಯಾರು ಕೇಳಿದ್ರೆ ಏನೇನೋ ಅವರಾಗವರೇ ಊಹೆ ಮಾಡಿಕೊಂಡ್ರು. ಎನಿವೇ, ಈಗ ನಾನು ಬಿಗ್ ಬಾಸ್ ಟೀಮ್ ಪರಮೇಶ್ವರ್ ಅವ್ರಿಗೆ ಕೇಳೋದು ಇಷ್ಟೇ. ನನಗೊಂದು ಅವಕಾಶ ಬಿಗ್ ಬಾಸ್ ಕೊಟ್ಟರೆ 1 ಅವರ್ ಬರ್ತೀನೋ 10 ನಿಮಿಷ ಬರ್ತೀನೋ ಎಲ್ಲ ಕಂಟೆಸ್ಟೆಂಟ್ಗೆ ವಿಶ್ ಮಾಡಿ ಹೋಗ್ತೀನಿ. ಅಥವಾ ಫಿನಾಲಾಗಿ ಕರೆದ್ರು, ಫಿನಾಲಾಗಿ ಬಂದು ಒಂದು ಪ್ರೋಗ್ರಾಮ್ ಕೊಟ್ಟು ಹೋಗ್ತೀನಿ. ನೀವೇನು ಹೇಳ್ತೀರೋ ಒಟ್ಟಿನ ನಾನು ಬಿಗ್ ಬಾಸ್ ಬರಬೇಕು. ಯಾಕಂದರೆ ಈಗ ಬಿಗ್ ಬಾಸ್ ಬಂದಿರೋ ಟೈಮಲ್ಲಿ ಎಲ್ಲರೂ ನನಗೆ ಬಿಗ್ ಬಾಸ್ಗೆ ಯಾವಾಗ ಹೋಗ್ತೀರಾ, ಬಿಗ್ ಬಾಸ್ಗೆ ಯಾವಾಗ ಹೋಗ್ತೀರಾ ಅಂತ. ಬಿಗ್ ಬಾಸ್ ಹೆಸರಿರೋವ್ರಿಗೂ ಹುಚ್ಚ ವೆಂಕಟೇಶ್ವರು ಹೇಳ್ತಾನೆ ಇರ್ತಾರೆ. ಸೊ ಅದೊಂದು ಉದ್ದೇಶ. ಇನ್ನೂ ಒಂದೇನೆಂದರೆ, ನಾನು ಹಿಂದೆ ಗೆಸ್ಟ್ ಅಪಿಯರೆನ್ಸ್ಗಳೆಲ್ಲ ಮಾಡಿದ್ದೀನಿ. ಬೇರೆ ಪಿಕ್ಚರ್ ಬಂದರೂ ನಾನು ಆ್ಯಕ್ಟ್ ಮಾಡ್ತೀನಿ ಅಥವಾ ಹಾಡಾಡ್ತೀನಿ. ನನಗೆ ಬೇರೆ ಅವಕಾಶಗಳು ಏನಾದರೂ ಇದ್ದರೆ ಹೇಳಿ. ಆ್ಯಂಡ್ ಚಾನಲ್ ಅವ್ರಿಗೆ ಕೇಳೋದು ಇಷ್ಟೇ. ನಾನು ಸೂಪರ್ ಜೋಡಿಯಲ್ಲಿ 18 ವಾರ ಇದ್ದು ಬೆಸ್ಟ್ ಮೇಲ್ ಕಂಟೆಸ್ಟೆಂಟ್ ಅಂತ ತೊಗೊಂಡೆ. ಅಲ್ಲೆಲ್ಲ ಟಾಸ್ಕ್ ಮಾಡಿದೆ. ಚಾನಲಲ್ಲಿ ಎನಿ ಚಾನಲ್ಲು ಏನಾದರೂ ಆ್ಯಂಕರ್ ಪೋಸ್ಟ್ ಇದ್ದರೆ, ಜಡ್ಜ್ ಪೋಸ್ಟ್ ಇದ್ದರೆ, ಕಂಟೆಸ್ಟೆಂಟ್ ಪೋಸ್ಟ್ ಇದ್ದರೆ ಹೇಳಿ. ನಾನು ಖಂಡಿತ ಯಾರಿಗೂ ತೊಂದರೆ ಕೊಡದೆ ಮಾಡಿಕೊಡ್ತೀನಿ. ಯಾರಿಗೂ ತೊಂದರೆ ಕೊಡಬೇಕು ಅಂತ ನಾನಿಲ್ಲ. ನನಗೂ ಕನಸುಗಳಿದೆ, ಆಸೆಗಳಿದೆ. ಜನರು ಇನ್ನೂ ನನ್ನ ಪ್ರೀತಿಸಬೇಕು ಅಂತ ನಾನು ಕೇಳ್ಕೊತೀನಿ. ಇವತ್ತು ಕಂಟೆಸ್ಟೆಂಟ್ಗಳಿಗೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಕಂಗ್ರ್ಯಾಟ್ಸ್ ಆ್ಯಂಡ್ ಬೆಸ್ಟ್ ಆಫ್ ಲಕ್ಕು. ಆ್ಯಂಡ್ ಬಿಗ್ ಬಾಸ್ ಅಂತ ಮಾತ್ರ ಅಲ್ಲ, ಎನಿ ಆ್ಯಂಕರ್, ಎನಿ ಪ್ರೋಗ್ರಾಮ್ ಆ್ಯಂಕರ್ ಅವರು ಜಡ್ಜಾಗಿ ತೊಗೊಂಡ್ರೆ ನನಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಹೊರಗಡೆ ಬರಬೇಕಾಗತ್ತೆ. ಸಿನಿಮಾ ಬಂದು ನನ್ನ ಉಸಿರು ಅದು ಬಿಟ್ಟು ಇವಾಗ ಈ ರಿಯಾಲಿಟಿ ಶೋ ಅಲ್ಲಿ ನೀವು ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ. ಸಿನಿಮಾದವರು ಅಷ್ಟೇ, ನಿಮಗೆ ಹೊಸಬರು ಅನ್ನೋದು ನಿಮ್ಮ ಬಜೆಟ್ ಪ್ರಕಾರ ನಾನು ಫ್ಲೆಕ್ಸಿಬಲ್ ಆಗಿರ್ತೀನಿ. ಆ್ಯಂಡ್ ಯಾವುದಾದ್ರೂ ಅವಕಾಶ ಇದ್ದರೆ ಕೊಡಿ. ಗೆಸ್ಟ್ ಅಪಿಯರೆನ್ಸ್ ಆಗಿ ಅಥವಾ ಬೇರೆ ಹೀರೋ ಆಗಿ ಅಥವಾ ಪ್ರೊಡ್ಯೂಸ್ ಮಾಡೋಕೆ ಯಾರಾದರೂ ಬಂದರೂ ನಾನು ಮಾಡಿಕೊಡ್ತೀನಿ ಪಿಕ್ಚರು ಅಂತ ಹೇಳ್ತೀನಿ. ಬಿಗ್ ಬಾಸ್ ಹೋಗ್ಬೇಕು ಅನ್ನೋದು ಹೇಳ್ತಾರೆ ಅಂತ. ಈ ಬಗ್ಗೆ ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿದ್ರಾ? ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ಮಾಡಬೇಕು ಅಂತಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಬಿಡೋಣ ಅಂತ. ಓಕೆ, ಒಂದೆರಡು ಘಟನೆಗಳು ತುಂಬ ನಿಮ್ಮ ಅಭಿಮಾನಿಗಳು ಭಾಳಷ್ಟು ನೋವು ಬಂದಿದೆ. ಯಾಕೆಂದರೆ ಹೌದು, ಅದು 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 ಒಂದು ಸರಿ ನಡೆದಿದ್ದು ಏನೋ ಒಂದು ಪ್ರಾಬ್ಲಮ್ ಆಯಿತು, ಅದ್ರ ಬಗ್ಗೆ ತೆಗಿಯಲ್ಲ. ಇನ್ನೊಂದು ಸರಿ ನಾನು ನಮ್ಮಪ್ಪ ಪಿಕ್ಚರ್ ದುಡ್ಡು ಕೊಡ್ತೀನಿ ಅಂದರು, ಆಮೇಲೆ ಕೊಡೋಲ್ಲ ಅಂದರು. ಆ ಕೋಪದಲ್ಲಿ ನನ್ನ ಕಾರ್ ಗ್ಲಾಸ್ ನಾನೇ ಹೊಡೆದಾಕೊಂಡು. ಅಂದರೆ ವೆಂಕಟ್ ಅವರಿಗೆ ತುಂಬ ಬದಲಾಗ್ತಿದ್ದಾರೆ ಅಂತ ಅರ್ಥ. ಬದಲಾಗಿದ್ದೀನಿ. ಯಾಕಂದರೆ ಜನ ಇವಾಗ ನನ್ನನ್ನು ಪ್ರೀತಿಸ್ತಾರೆ, ಆದರೆ ಹತ್ರ ಬರೋಕ್ಕೆ ಭಯ ಪಡ್ತಾರೆ. ಯಾಕೆ ಹೆಂಗೆ ಇವನ ಹತ್ರ ರಿಯಾಕ್ಟ್ ಮಾಡೋದು, ಹೆಂಗೆ ಇವನ ಹತ್ರ ಸೆಲ್ಫಿ ತೊಗೊಳೋದು, ಇವ್ನು ಯಾವ ಮೂಡಲ್ಲಿ ಇರ್ತಾನೆ, ಹೆಂಗಿರ್ತಾನೆ ಅಂತ ಹೇಳೋಕ್ಕಾಗಲ್ಲ ಅಂತ. ಅಂದರೆ ಇನ್ನು ಮುಂದೆ ವೆಂಕಟ್ ಅವರು ಹೀರೋ ಥರನೇ, ಹೀರೋ ಹೆಂಗಿರ್ಬೇಕು ಹಂಗಿರ್ತಾರೆ ಅಂತ ಅರ್ಥ. ಖಂಡಿತ ನಿಮ್ಮ ಮನೆ ಹುಡುಗನ ಥರ ಇರ್ತೀನಿ. ಕೋಪ ನೋಡಿ, ತಪ್ಪು ಮಾಡಿದ್ರೆ ಹೆಣ್ಮಕ್ಳ ವಿಷಯದಲ್ಲಿ ಅಥವಾ ಬೇರೆ ವಿಷಯದಲ್ಲಿ ಕೋಪ ಹೋಗಲ್ಲ. ಅದು ಯಾರೇ ಆಗಿರಲಿ, ಎಂಥ ವ್ಯಕ್ತಿ ಆಗಿರಲಿ, ಅವನಿಗೆ ತಪ್ಪು ಮಾಡಿದ್ರೆ ಕೋಪನ ಸಹಿಸೋಕ್ಕಾಗಲ್ಲ ಅಲ್ವಾ. ಕೋಪನ ಅವನು ಸಹಿಸೋಕ್ಕಾಗಲ್ಲ. ಹಂಗಿದ್ದಾಗ ರಿಯಾಕ್ಟ್ ಮಾಡ್ತೀನಿ. ಬಟ್ ಏನಂದರೆ ಈಗ ಆಗಿರೋ ಥರ ಯಾವುದೂ ರಿಪೀಟ್ ಆಗಲ್ಲ. ನನಗೆ ಬಿಗ್ ಬಾಸ್ ಯಾಕೆ 20 ಸರಿ ಸ್ಟ್ರೆಸ್ ಮಾಡ್ತಾಯಿದ್ದೀನಿ ಅಥವಾ ಕನ್ನಡದ ಕೋಟ್ಯಾಧಿಪತಿಗೂ ಅವಕಾಶ ಕೊಟ್ಟರೆ ಹೋಗ್ತೀನಿ. ಯಾಕೆ ಸ್ಟ್ರೆಸ್ ಮಾಡ್ತಾಯಿದ್ದೀನಿ ಅಂದರೆ, ನೀವುಗಳೇ ಖುಷಿ ಪಡಬೇಕು. ಅಷ್ಟು ಚೆನ್ನಾಗೇ ನಾನು ಅಲ್ಲಿ ಹೋಗಿ ನಗಿಸ್ತೀನಿ ನಿಮ್ಗಳನ್ನ ಮೊದಲು ಥರ. at the same time nimana Kandita Nive Kushi Partira and Big Boss Mate Bandirado or Vondina Karili, 1 hour Karili, contestant Vishmana Karili, at a finale Karili program Kulakan and Voga Kista Partira. Yakandra and Big Boss Uchavenkatantana Jasti Kari and Nimbugoto, Big Boss Anta. So our time is Big Boss Ito. This time only I have to Big Boss here. Personal education very idu matra belku bantu at a time belku bandubitralla adike janage nodre avrella olitane anta avaru tappu tilkondirodu. So Big Boss ivaga follow martidira yaar nim favorite contestant illa follow martidira but Big Boss contestant gella best of luck and congratulations Big Boss hogiradke priyanka reddy avaru illa madam ನೋಡ್ತಾ ಇಲ್ಲ ಬಿಗ್ ಬಾಸ್ ನೋಡ್ತಾ ಇಲ್ಲ ಹೈದರಾಬಾದ್ ನಲ್ಲಿ ಹೈದರಾಬಾದ್ ಇದೆ ಸಂತಾಪ ಸೂಚಿಸಿದಲ್ವಾ ಹೈದರಾಬಾದ್ ನಲ್ಲಿ ಒಂದು ರೇಪ್ ಆಗಿ ಸುಟ್ಟಾಕಿದ್ದಾರೆ ಪ್ರಿಯಾಂಕಾ ಅದೇ ಅದನ್ನ ಅವಾಗಲೇ ನಾನು ಹೇಳಿದ್ನಲ್ವಾ ಹೌದಾ ಸೋ ನನ್ನ ಮಗನ್ ಇದು ನಾನು ಹೇಳ್ತಾ ಇರೋದು ಅತ್ಯಾಚಾರಿಗಳಿಗೆ ನೇಣು ಹಾಕಬೇಕು without giving bail. Atchachari will gain without giving bail. Thank you.